ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೇನೆ ರೀ. ನಂದು ಕೆಲಸ ಮುಗೀತು ನೋಡ್ರಿ, ಈಗ ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡ್ಕೊಂಡು ನೋಡ್ರಿ, ಇವಾಗ ನಾ ಹಂಚಿಡ್ವಿನಿ ರೀ, ಈಗ ಮಾಡಿ ಮುಗಿಸಿದೆ. ಸ್ವಲ್ಪ ತೆಳ್ಳನ್ನು ಮಾಡಿಟ್ಕೊಂಡಿಡ್ರಿ. ಇವಾಗ ಶ್ರಾವಣ ಮಾಸ ಅಲ್ಲ ರೀ, ಶುಕ್ರವಾರ ಮಂಗಳವಾರ ಮಾಡಂಗಿಲ್ಲ ರೀ, ಆಮೇಲೆ ಸೋಮವಾರ ನಾವು ಒಟ್ಟು ಮಾಡಂಗಿಲ್ಲ ರೀ. ಹಿಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿನ್ರಿ. ಎಲ್ಲ ತೋರಿಸ್ಕೊಂಡಿನ್ರಿ. ಈಗ ಶೆಲ್ಫಿಗೆ ಹಾಕ್ಬೇಕ್ರಿ. ಸ್ವಲ್ಪ ಮಳೆನು ಹಾಕಿನ್ರಿ, ಇನ್ನೂ ಸ್ವಲ್ಪ ಅದಾವು, ಇವನ್ನು ಹಾಕ್ಬೇಕ್ರಿ. ನಾನು ಬೆಳ್ಳುಳ್ಳಿ ಖಾರ ಮಾಡಿದ್ದೆ ನೋಡ್ರಿ, ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ಇದೆ. ಮಸ್ತ್ ಕೆಂಪು ಖಾರ ರೆಡಿ ಆಯ್ತು ನೋಡ್ರಿ. ಬೇಳೆ ಸಾರು ಮಾಡೀನ್ರಿ, ತೊಗರಿ ಬೇಳಿದೆ. ನಾನು ಹೊಲಕ್ಕೆ ಬಂದಿರಿ, ಮಳೆ ಸಣ್ಣ ಉದ್ರಾಕತ್ತಿತ್ತು, ಅದ್ರೊಳಗೆ ಜರ್ಕಿನ್ ಹಾಕ್ಕೊಂಡು ಬಂದೀವಿ ರೀ. ಹೊಲ ನೋಡಕ್ಕಂತೂ ಬಂದಿದ್ದೀವಿ ರೀ. ಆಮೇಲೆ ಕೊರಮ್ಮನ ಪೂಜೆ ಮಾಡೋ ಇದ್ರ ಆತಂಥೇಳಿನೂ ಬಂದಿದ್ದೀವಿ ರೀ. ಮಣ್ಣ ಮಾಸಿಗೆ ಪೂಜೆ ಮಾಡಿದ್ದಿಲ್ಲ ರೀ, ಹಳ್ಳು ಭಾಳ ಬಂದಿತ್ತು, ಫುಲ್ ಅಂದ್ರೆ ಫುಲ್ ಹಳ್ಳು ಬಂದಿತ್ತು. ಹಿಂಗಾಗಿ ಪೂಜೆ ಮಾಡೋದು ಆತು, ಹೊಲ ನೋಡೋದು ಆತಂತ ಬಂದಿದ್ದೀವಿ ರೀ. ಹೆಸರು ಚಲೋ ಐತೆ ರೀ, ಇನ್ನೊಂದು ವಾರ ಅಷ್ಟು ಹೋಗ್ತೈತೆ ರೀ. ಅಂದ್ರೆ ಒಂದು ಸ್ವಲ್ಪ ಲೇಟಾಗೇ ಬಿತ್ತಿದ್ದೀವಿ ರೀ ನಾವು ಈ ಸತಿ. ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಹಸಿರು ಅದಾವೆ ರೀ, ಇನ್ನೊಂದು ವಾರ ಅಥವಾ 10-12 ದಿವಸ ಹೋಗ್ಬೋದು ರೀ. ಮಳೆ ಭಾಳ ಆಗೈತಲ್ಲ ರೀ ಈ ವರ್ಷ, ಅಲ್ಲೊಂದು 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 ಕಸನೂ ಭಾಳ ಆಗ್ಯಾವ ರೀ, ಎಲ್ಲರೂ ಹಂಗಾಗ್ಯಾವ ರೀ. ಎಲ್ಲರಿಗೆ ನಮಸ್ತೆ ರೀ. ನಾನು ಈವ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡೇನಿ ರೀ. ಈಗ ಆಕಳು ಸಡ್ಡಿಗೆ ಬರಲಿ.
ಸರ್.